ನೋಡಿ, ಕನ್ನಡದಲ್ಲಿ ಕನ್ನಡವೇ ಸರ್ವಶ್ರೇಷ್ಠ. ಇದರಲ್ಲಿ ಗುಲಾಮರಾಗೋ ಪ್ರಶ್ನೆ ಏನು ಬಂತು? ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ, ನೀವು ಸೋನಿಯಾ ಅವರ ಗುಲಾಮರು ಆಗಿದ್ದೀರಿ. ಈಗ ಮಾನ್ಯ ಸಿದ್ದರಾಮಯ್ಯನವರು ರಾಷ್ಟ್ರದ ಭಾಷೆಯನ್ನು ಒಪ್ಕೊಳ್ತಾರೋ ಅಥವಾ ನಮ್ಮ ದೇಶದ ಮೇಲೆ ಅತಿಕ್ರಮಣ ಮಾಡಿ ಹೇರಿರುವ ಗುಲಾಮಗಿರಿಯ ಭಾಷೆಗೆ ಪ್ರಾಧಾನ್ಯತೆ ಕೊಡ್ತಾರೋ ಹೇಳಿ ಅಮಿತ್ ಶಾ ಅವ್ರು ಹೇಳಿದ್ದೇನು, ಮಾತೃಭಾಷೆಗೆ ನೀವು ಮನ್ನಣೆ ಕೊಡಿ, ಸಂಪರ್ಕ ಭಾಷೆಯಾಗಿ ಇಂಗ್ಲೀಷ್ ಬದಲಿಗೆ ಹಿಂದಿಯನ್ನು ಉಪಯೋಗಿಸಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಕನ್ನಡವನ್ನು ಕಡೆಗಣಿಸಿ ಅಂತ ಅವ್ರು ಹೇಳಿಲ್ಲ. ಕನ್ನಡ ಬಿಟ್ಟುಕೊಟ್ಟು ನೀವು ಹಿಂದಿಯಲ್ಲಿ ಮಾತಾಡಿ ಅಂದರೆ ನಾವು ಧ್ವನಿ ಎತ್ತಿದ್ವಿ, ಹಾಗೇನು ಹೇಳಿಲ್ಲ. ಅವ್ರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ. ಇಂಗ್ಲೀಷ್ ಗುಲಾಮಿ ಹಾಂ, ನೂರಕ್ಕೆ ನೂರು. ಏನಿದೆ ಅದರಲ್ಲಿ ಏನು ವ್ಯತ್ಯಾಸ ಏನಿದೆ? ಗುಲಾಮರು ಯಾರು ಅನ್ನೋದು ಅಲ್ಲ. ಈಗ ಆ ಮಾನಸಿಕತೆಯಲ್ಲಿ ಯೋಚನೆ ಮಾಡೋದಾದರೆ ಸಿದ್ದರಾಮಯ್ಯನವರು ತಾನು ಡಿಕ್ಲೇರ್ ಮಾಡ್ಕೋಬೇಕಾಗತ್ತೆ, ನಾನು ಇಂಗ್ಲೀಷ್ನ ಗುಲಾಮ ಅಂತ ಒಪ್ಕೋಬೇಕಾಗತ್ತೆ. ಅಮಿತ್ ಶಾ ಅವರ ಹೇಳಿದ ಮಾತನ್ನು ಅವರು ತಿರುಚಿ ಹೇಳೋದಾದರೆ ಅವರು ಸ್ವತಃ ಸಿದ್ದರಾಮಯ್ಯನವರು ಒಪ್ಕೋಬೇಕಾಗತ್ತೆ, ನಾನು ಇಂಗ್ಲೀಷ್ನ ಗುಲಾಮ, ಸೋನಿಯಾ ಗಾಂಧಿ ಗುಲಾಮ ಅಂತ ಒಪ್ಕೊಂಡು ನಮಗೆ ಪಾಠ ಹೇಳಬೇಕು.